ನಿರ್ಭಯವಾಗಿ ಬದುಕುವುದು ಹೇಗೆ? ನಿರ್ಭಯ, ಭಯ ಹೇಗೆ ಅಂತಂದ್ರೆ ಅಜ್ಞಾನ. ಯಾರಿಗೆ ಭಯ ಇರುತ್ತೆ? ಭಗವಂತನ ಜ್ಞಾನ ಯಾರಿಗಿಲ್ಲ ಅವರಿಗೆ ಭಯ ಬರುತ್ತೆ. ಭಗವಂತನ ಜ್ಞಾನ ಬಂದಾಗ ಲೋಕದ ಜ್ಞಾನ ಬರುತ್ತೆ ನಮಗೆ, ಅಥವಾ ಲೋಕದ ಜ್ಞಾನ ಬಂದಾಗ ಆಟೋಮೆಟಿಕ್ಕಾಗಿ ಭಗವಂತನ ಜ್ಞಾನ ಬರುತ್ತೆ. ಇಲ್ಲಿ ತನಕ ಈ ವಿಚಾರಗಳನ್ನು ನಾನು ಮಾಡ್ತೀನಿ, ಇದು ನನ್ನ ಕರ್ಮ, ನಾನು ಮಾಡಲೇಬೇಕು, ನನ್ನಿಂದನೇ ಇದು ಸಾಧ್ಯ ಹಾಗೆ ಅಂತನೋ ಅಹಂಕಾರ ನನ್ನಲ್ಲಿದೆ, ಅಲ್ಲಿ ತನಕ ಈ ಭಯ ನಮ್ಮಲ್ಲಿರುತ್ತೆ. ಇದನ್ನು ಐಶ್ವರ್ಯ ಪರಿಣಿದ್ವಾರ ಹಾಗೆ ಅಂತ ರಾಜಯೋಗದಲ್ಲಿ ಒಂದು ಮೆಟ್ಲು ಪತಂಜಲಿ ಇಟ್ಟಿದ್ದಾರೆ. ಈಶ್ವರೀಯ ಪರಿಣಿಧಾನ ಅಂತ ಹೆಸರೋದಕ್ಕೆ, ನನ್ನ ಹುಟ್ಟಿಂದ ಹಿಡಿದು ಈ ಹೊತ್ತು ನಾನು ನಿನ್ನ ಮುಂದೆ ಬಂದು ಕೂತಿದ್ದೀನಿ ಅಂತಂದರೆ, ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಘಟನೆ ನಡೀತಿರೋದಕ್ಕೆ ಮೂಲ ಕಾರಣ ನೀನು, ನಾನಲ್ಲ. ನಿನ್ನಿಂದನೇ ನಾನು ಈ ಕೆಲಸವನ್ನು ಮಾಡುತ್ತಿದ್ದೀನಿ. ನನ್ನ ಮಾಡುವಂಥ ಪ್ರೇರಣೆ ಕೊಟ್ಟಿರೋದು ನೀನು. ಇದರ ಸಕ್ಸಸ್ಸು ಫೈಲ್ಯೂರು ನಿಂದು, ನಂದಲ್ಲ. ನೀನೇ ಎಲ್ಲ ಮಾಡ್ತಿರೋದು, ನೀನೇ ಮಾಡಿರೋದು. ಸೊ ಇದಕ್ಕೆ ಮೂಲ ಕಾರಣ ನೀನು ಅಂತನ್ನೋ ಅರಿವು ನನಗೆ ಬರೋ ತನಕ ಈ ಭಯ ನನ್ನ ಬಿಟ್ಟು ಹೋಗೋದಿಲ್ಲ. ಈಗ ನನ್ನ ಮಗ ಎರಡನೇವನು, ಸುಮಾರು 10 ವರ್ಷ ಆಯಿತು ನಮ್ಮನ್ನು ಬಿಟ್ಟು ಹೋಗಿ. ಏನು ಮುಂದಿನ ತಿಂಗಳು, ಮುಂದಿನ ವರ್ಷ ಅವನಿಗೆ ದೀಕ್ಷೆ ಸಿಗುತ್ತೆ, ಸನ್ಯಾಸ ದೀಕ್ಷೆ. 9.25 ವರ್ಷ ಆಗೋಯ್ತು. ದುಡ್ಡು ಮಗ ದುಡ್ಡು ಮಾಡಬೇಕು ಅಂತ ಹೊರಟೋದ. ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾನೆ ದುಡ್ಡೂ. ಒಂದು ದುಡ್ಡವನಿಗೆ ತಂದೆ ತಾಯಿನ ನೋಡ್ಕೋಬೇಕು ಅಂತನೋ ಅರಿವು ಅವನಿಗಿಲ್ಲ. ತಂದೆ ತಾಯಿನ ನೋಡಿಕೊಳ್ಳೋದು ನನ್ನ ಹೊಣೆ ಅಲ್ಲ ಹಾಗೆ ಅಂತನೋ ಅರಿವು ಇವನಿಗೆ ಬಂದ್ಬಿಡ್ತು. ಹುಟ್ಟಿಸಿದವನು ಹುಲ್ಲಾಗ್ತಾನೆ ಅಂತನೋ ಫಾರ್ಮುಲಾ ಚಿಕ್ಕವನಿಗೆ ಗೊತ್ತಾಯಿತು. ದೊಡ್ಡವನಿಗೆ ಅಹಂಕಾರದ ಬೆಳವಣಿಗೆ, ಅವನಿಗೆ ಜ್ಞಾನ ಬಂದಿಲ್ಲ ದೊಡ್ಡವನಿಗೆ. ಚಿಕ್ಕವನಿಗೆ ಜ್ಞಾನ ಬಂದ್ಬಿಡ್ತು ಹುಟ್ಟೋದ. ದೊಡ್ಡವನು ಜ್ಞಾನ ಬರೆಸ್ಕೊಳಕ್ಕೆ ಹೋಗಿದ್ದಾನೆ. ಇಲ್ಲಿ ಎರಡಿದೆ, ಪೆಟ್ಟು ತಿಂದು ಅರಿವನ್ನು ಪಡೆಯೋದು, ಪೆಟ್ಟು ತಿನ್ನದೇ ಅರಿವನ್ನು ಪಡೆಯೋದು. ಚಿಕ್ಕವನಿಗೆ ಪೆಟ್ಟು ತಿನ್ನದೇನೆ ಅರಿವನ್ನು ಕೊಟ್ಟುಬಿಟ್ಟ. ಕಾರಣ ಯಾಕೆ ಅಂತಂದರೆ, ಜನ್ಮ ಜನ್ಮಾಂತರದಲ್ಲಿ ಅವನು ಮಾಡಿದ ಪುಣ್ಯ ಕೆಲಸಗಳು ಅವನಿಗೆ ಬಿಡುಗಡೆ ಆಗೋದಕ್ಕೆ ಭಗವಂತ ಈ ಜನ್ಮದಲ್ಲಿ ದಾರಿ ಮಾಡಿಕೊಟ್ಟ. 26ಕ್ಕೆ ಹೇಗಿರ್ತಾರೆ ವಯಸ್ಸು ಹುಡುಗರು ಹುಡುಗಿಯರು, ಅದು ಬೇಡ ಅಂತನ್ನೋ ಭಾವನೆ ಒಂದು ಮನುಷ್ಯನಿಗೆ ಬಂದಿದೆ ಅಂದರೆ, ಎಷ್ಟು ಪುಣ್ಯ ಮಾಡಿದರೆ ಅದು ಬರೋದು, ಅದು ಯಾರಿಗೂ ಬರಲ್ಲ. ಅದು ಅದು ಅವನಿಗೆ ಬಂದಿದೆ ಅಂತಂದರೆ, ಜನ್ಮ ಜನ್ಮಾಂತರದಲ್ಲಿ ಅವನೆಲ್ಲ ಅನುಭವಿಸಿ ಬಿಟ್ಟುಬಿಟ್ಟ. ಅವನಿಗೆ ಇದೆಲ್ಲ ಏನು ಬೇಕಾಗಿಲ್ಲ. ಇಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ವಿ, 75,000 ರೂಪಾಯಿ ಸಂಬಳ. BE ಓದಿಸಿದ್ದ ಅವನು, ನಾನು ಮೆಕ್ಯಾನಿಕಲ್ ಇಂಜಿನಿಯರು. ಕೆಲಸಕ್ಕೆ ಹೋಗ್ತಿದ್ದ, ಪ್ರಮೋಷನ್ನು 1.5 ಲಕ್ಷ ಸಂಬಳ. ಮ್ಯಾನೇಜರು ಪ್ರಮೋಷನ್ ಅಪ್ರೈಸಲ್ ಫಾರಮನ್ನು ತೋರಿಸಿರು, ನಿಂಗೆ ಪ್ರಮೋಷನ್ ಇದೆ, ನೀ ರಿಸೈನ್ ಮಾಡಬೇಡ, ಸನ್ಯಾಸಿ ಅದು ಇದೆಲ್ಲ ಬಿಟ್ಟುಬಿಡು, ಯಾರು ನಿಂಗೆ ತಲೆ ಕೆಡಿಸಿದ್ದಾರೆ ಅಂತೆಲ್ಲ ಬುದ್ಧಿ ಹೇಳಿದ್ರು. ಇವ ಹೇಳುವೆ ಬೇಡ, ರಿಸೈನ್ ಮಾಡ್ಬಿಟ್ಟು. ಸೊ ಇವ ಇಲ್ಲಿದ್ದವನು ದೊಡ್ಡವನು, ನಂಗೆ ಈ ಮಾಡ್ತಿರೋ ದುಡ್ಡು ಸಾಲದು ಅಂತ ಒಂದಕ್ಕೆ 10 ಪಟ್ಟು ಮಾಡೋಕ್ಕೆ ಲಂಡನ್ಗೆ ಕೊಟ್ಟೋದ, UK ಕೊಟ್ಟೋದ. ಯಾಕೆ ಹೇಳ್ತೀನಿ ಅಂದರೆ, ಇವನಿಗೆ ಕೊಟ್ಟು ಇವನಿಗೆ ಅರಿವು ಬಂತು ಅಂದರೆ, ಇದು ಜನ್ಮ ಜನ್ಮಾಂತರದ ಪ್ರಯತ್ನ. ಇವನ್ ಪ್ರಯತ್ನದಲ್ಲಿ ಇದ್ದಾನ. ಟ್ರಿಗರ್ ಪಾಯಿಂಟ್ ಹೆಂಗೆ ಗುರುಗಳ, ಈಗ ನನಗೆ ಇಷ್ಟು ದಿನ ಏನೋ ಮಾಡ್ಕೊಂಡು ಬಂದಿದ್ದೇನೆ, ಅಲ್ಲಿ ನನಗೆ ಏನೋ ಸಿಕ್ಕಿದೆ. ನೀವು ಹೇಳ್ತಿರಲ್ಲ ಅರಿವು ಅನ್ನೋದು ಟ್ರಿಗರ್ ಪಾಯಿಂಟ್, ಹೆಂಗೆ ಇದು ಅರಿವು ಬರೋದು ಹೇಗೆ? ನೆಕ್ಸ್ಟ್ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಇದು.